ಹಲೋ ನಮಸ್ಕಾರ ವೀಕ್ಷಕರೇ, ಅಸಿಡಿಟಿಯ ನಿವಾರಣೆಗಾಗಿ ಮನೆ ಮದ್ದನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ನ್ಯೂಸ್ ಪಾಯಿಂಟ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಈ ವಿಡಿಯೋ ಕಡೆಗೆ ಕಾಣಿಸ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರುವ ಬೆಲ್ ಐಕನ್ನ ತಪ್ಪದೆ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಹೊಟ್ಟೆಯಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಪ್ರಮಾಣದ ಆಮ್ಲದ ಉತ್ಪಾದನೆಯಿಂದ ಅಸಿಡಿಟಿ ಅಥವಾ ಆಮ್ಲಪಿತ್ತ ರೋಗದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ. ಇನ್ನು ನಾವು ಸೇವಿಸಿದ ಆಹಾರವು ಹೊಟ್ಟೆಯಲ್ಲಿ ಆಮ್ಲೀಯವಾಗಿ ಪರಿವರ್ತನೆ ಹೊಂದಿ ಸುಲಭವಾಗಿ ಜೀರ್ಣವಾಗುತ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಈ ಆಮ್ಲದ ಪ್ರಮಾಣ ಅಗತ್ಯಕ್ಕಿಂತ ಹೆಚ್ಚಾಗಿ ಅಸಿಡಿಟಿಗೆ ಕಾರಣವಾಗುತ್ತದೆ. ಇನ್ನು ಅಸಿಡಿಟಿಗೆ ನಾವು ಸೇವಿಸುವಂತಹ ಆಹಾರವು ಕೂಡ ಮುಖ್ಯ ಕಾರಣ. ಜಂಕ್ ಫುಡ್ಡನ್ನು ತಿನ್ನುವುದು, ಸಾಕಷ್ಟು ನೀರನ್ನು ಕುಡಿಯದಿರುವುದು ಮತ್ತು ತಿನ್ನುವಾಗ ಆಹಾರವನ್ನು ಸರಿಯಾಗಿ ಜಗಿಯದಿರುವುದು ಕೂಡ ಅಸಿಡಿಟಿಗೆ ಪ್ರಮುಖ ಕಾರಣ. ಹೀಗಾಗಿ ಇದರ ನಿವಾರಣೆಗಾಗಿ ಕೆಲವು ಮನೆ ಮದ್ದನ್ನು ತಿಳಿಸ್ಕೊಡ್ತೀನಿ ಕೇಳಿ. ಮೊದಲನೆಯದು ಜೀರಿಗೆಯ ಸೇವನೆ. ಒಂದು ಲೋಟ ನೀರಿಗೆ ಒಂದು ಟೇಬಲ್ ಚಮಚದಷ್ಟು ಜೀರಿಗೆಯನ್ನು ಸೇರಿಸಿ ಚೆನ್ನಾಗಿ ಕುದಿಸಿ, ನಂತರ ಇದನ್ನು ಸೋಸಿ ಆರಲು ಬಿಡಿ. ಈ ದ್ರಾವಣವನ್ನು ತಣ್ಣಗಾದ ನಂತರ ಕುಡಿದರೆ ಅಸಿಡಿಟಿ ಪಿತ್ತವು ಶಮನಗೊಳ್ಳುತ್ತದೆ. ಇನ್ನು ಎರಡನೆಯ ವಿಧಾನ ಪುದೀನ ಎಲೆ. ಕೆಲ ಪುದೀನ ಎಲೆಗಳನ್ನು ಸಣ್ಣದಾಗಿ ಹೆಚ್ಚಿ ಒಂದು ಲೋಟ ನೀರಿಗೆ ಹಾಕಿ ಇದನ್ನು ಕುದಿಸಿ ಆರಿಸಿದ ನಂತರ ಕುಡಿದಲ್ಲಿ ಅಸಿಡಿಟಿ ಶಮನಗೊಳ್ಳುತ್ತದೆ. ಇನ್ನು ಮೂರನೆಯ ವಿಧಾನ ಮಜ್ಜಿಗೆ. ಹೌದು, ಪ್ರತಿದಿನ ಮಜ್ಜಿಗೆಯನ್ನು ಕುಡಿಯುವುದು ಆರೋಗ್ಯಕ್ಕೆ ಹಿತಕರವಾಗಿದೆ. ಒಂಚೂರು ಕರಿಮೆಣಸಿನ ಪುಡಿಯನ್ನು ಮಜ್ಜಿಗೆಗೆ ಸೇರಿಸಿ ಕುಡಿಯುವುದರಿಂದ ಪಿತ್ತ ನಿವಾರಣೆಯಾಗಲಿದೆ. ಇನ್ನು ಕೊನೆಯ ವಿಧಾನ ಶುಂಠಿ. ಈ ಶುಂಠಿಯ ಚೂರುಗಳನ್ನು ಒಂದು ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಈ ದ್ರಾವಣವನ್ನು ಸೇವಿಸುವುದರಿಂದ ಅಸಿಡಿಟಿ ಪಿತ್ತದಂತಹ ಸಮಸ್ಯೆ ನಿವಾರಣೆಯಾಗಲಿದೆ. ಈ ಹೆಲ್ತ್ ಟಿಪ್ಸ್ ನಿಮಗೆ ಇಷ್ಟ ಆಗಿದರೆ ತಕ್ಷಣ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ತಪ್ಪದೆ ನ್ಯೂಸ್ ಪಾಯಿಂಟ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.